videos malo ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಇವತ್ತು ಸಂಡೇ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡಿದ್ದೀನಿ ಹಾಗೆ ತಲೆಗೆ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ಇವತ್ತು ಹಾಗೆಯೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ಏನೋ ಚಾನಲ್ಗೆ ವಿಸಿಟ್ ಮಾಡಿದಿರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲ ಐಕನ್ ಇರುತ್ತೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾನು ಹಾಕೋಂತ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆಯೇ ಇವತ್ತು ಅಡುಗೆ ಮಾಡಬೇಕು ಏನೆಲ್ಲ ಮಾಡ್ತೀನಿ ಸಂಡೇ ಸ್ಪೆಷಲ್ಲು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಹಾಯ್ ಗಾಯ್ಸ್ ನಾನಿವತ್ತು ಮಾರ್ನಿಂಗಿಂದ ಟಿಫನ್ ಏನು ಮಾಡಿದ್ದೆ ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಮೆಂತಿಯ ಪಲಾವನ್ನ ಮಾಡ್ತಾ ಇದ್ದೀನಿ ನಾನಿವತ್ತು ನಾನು ಒಗ್ಗರಣೆ ಏನಾಗಿದೆ ಎಲ್ಲ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಶೂಟ್ ಆಗ್ತಿದೆ ಅಂದ್ಕೊಂಡಿದ್ದೀನಿ ಬಟ್ ಹಾಗೇ ಇಲ್ಲ ನಾನು ಒಗ್ಗರಣೆಗೆಲ್ಲ ಏನೇನು ಬೇಕೆಲ್ಲ ಹಾಕೊಂಡು ಮಾಮೂಲಿ ಆ್ಯಸ್ ಯೂಶುವಲ್ ಎಲ್ಲರೂ ಹೇಗೆ ಮಾಡ್ತಾರೋ ಹಾಗೆನೇನು ಕೂಡ ಮಾಡಿದ್ದೀನಿ ನಾನು ಇದೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಬಳಸಿದ್ದೀನಿ ಯಾವುದಪ್ಪ ಅಂತ ಅಂದರೆ ಈ ಚಿಲ್ಕವರೆ ಕಾಳು ಅಂತ ಏನು ಹೇಳ್ತೀವಿ ಅದನ್ನು ಸೀಸನಲ್ಲಿ ಒಣಗಿಸಿ ಆ ಕಾಳನ್ನ ಇಟ್ಕೊತೀವಲ್ಲ ಅದನ್ನು ನೆನೆಸಿ ಹಾಕಿದ್ದೀನಿ ನಾನು ಬಟಾಣಿ ಬದಲು ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ಒಂದು ಕಾಳು ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮೆಂತ್ಯನ ಕೂಡ ಯೂಸ್ ಮಾಡಿದ್ದೀನಿ ನಾನು ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಅನ್ನ ರೈಸ್ ಎಲ್ಲ ಹಾಕಿ ಆದಮೇಲೆ ಅಂದರೆ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಈ ಒಂದು ಕಾಯಿ ತುರಿನ ನಾನು ಜಾಸ್ತಿ ಹಾಕ್ತೀನಿ ಹಾಕಿ ಚೆನ್ನಾಗಿ ಒಂದು ಕುದಿ ಬರಬೇಕಿದು ಒಂದು ಕುದಿ ಬಂದ ಮೇಲೆ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಂದು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು ಒಂದು ಎರಡು ವಿಷಲ್ಸ್ನ ಬರ್ಸ್ಕೊತೀನಿ ನೋಡ್ತಿರ್ಬೋದು ನೀವು ತುಂಬಾ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಈ ಚಿಲ್ಕ್ಸಿದ ಅವರೆಕಾಳನ್ನ ಕಾಳನ್ನ ಬಳಸಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಎಲ್ಲ ಆಯಿತು ಹಾಗೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹೆಂಗೆ ಮಕ್ಕಳನ್ನ ಕರ್ಕೊಂಡು ಹಸ್ಬೆಂಡ್ ಕೂಡ ಸಿಟಿಗೆ ಅಂತ ಹೊಟ್ರು ಸ್ವಲ್ಪ ಫ್ರೂಟ್ಸ್ ಅದೇ ತರಬೇಕಿತ್ತು ಹಂಗಾಗಿ ಹೊರಟರು ಇಬ್ರು ಕೂಡ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳಿ ಅವ್ರ ಪಪ್ಪನ ಜೊತೆ ಹೋಗ್ತಿದಾರೆ ಎಣ್ಣೆ ಹಾಕೊಂಡಿದೀನಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಹೆಡ್ಡೇಕಾಗ್ಬಿಟ್ಟಿದೆ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡೋದು ಎಡಿಟ್ ಮಾಡೋದು ಬರೀ ಇದೇ ಜಾಸ್ತಿ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಇತ್ತೀಚೆಗೆ ಹಾಗಾಗಿ ಕಣ್ಣೆಲ್ಲ ನೋವು ಮತ್ತು ತಲೆಯೆಲ್ಲ ನೋವು ಹಾಗಾಗಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವತ್ತು ಒಂದು ಟೂ ಡೇಸ್ ನಾನು ಹಾಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ವಲ್ಪ ಪರವಾಗಿಲ್ಲ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ವಿಡಿಯೋ ಶೂಟ್ ಮಾಡಬೇಕು ಶೂಟ್ ಮಾಡೋದ್ರಲ್ಲಿ ಎಷ್ಟು ಟೈಮ್ ಆಗುತ್ತೆ ಮತ್ತು ಎಡಿಟ್ ಮಾಡಬೇಕು ಅದು ಮಕ್ಕಳೇ ನಿಂತ್ಕೊಂಡು ಮಾಡೋದು ತುಂಬಾ ಕಷ್ಟ ಅವೆಲ್ಲ ಯಾಕೆ ಬೇಕು ಅಂತ ಹೇಳ್ಬೋದು ಜಸ್ಟ್ ನನಗೆ ಯೂಟ್ಯೂಬ್ ವೀಡಿಯೋಸ್ ಒಂದು ಪ್ಯಾಷನಾಗಿ ತೊಗೊಂಡಿದ್ದೀನಿ ಅಷ್ಟೇ ಹಾಗೆಯೇ ಯೂಟ್ಯೂಬ್ ಮಾಡೋರೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತೇಳಿ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹಾಗೆಯೇ ಫ್ರೆಂಡ್ಸ್ ಸ್ವಲ್ಪ ಶಾಪಿಂಗ್ ಇತ್ತು ಹಬ್ಬದ್ದು ಬಟ್ಟೆ ಎಲ್ಲ ತಗೊಂಡ್ವಿ ಶಾಪಿಂಗ್ ಕೂಡ ಆಯಿತು ನಾನು ಬಟ್ಟೆ ಎಲ್ಲ ಏನು ತೊಗೊಂಡೆ ಎಲ್ರಿಗೂ ಕೂಡ ಬಟ್ಟೆ ತಗೊಂಡ್ವಿ ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ನನಗೆ ಆ ಸೆಲೆಕ್ಷನ್ನು ಇದು ಅದು ಇದು ಅಂತೇಳ್ಬಿಟ್ಟು ಬ್ಯುಸಿ ಆಗಿಬಿಟ್ಟೆ ನಾನು ಕೂಡ ಹಸ್ಬೆಂಡ್ ಕೊಡ್ಬೇ ಕೊಡ್ಬೋದಿತ್ತು ವೀಡಿಯೋ ಮಾಡಿ ಅಂತೇಳಿ ಮರ್ತೇ ಬಿಟ್ಟಿದ್ದೆ ನೆಕ್ಸ್ಟ್ ಇಲ್ಲಿ ಒಂದು ವಾಚ್ ತೊಗೋಬೇಕಿತ್ತು ಹಂಗಾಗಿ ಬಂದ್ವಿ ವಾಚ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡ್ತಿದ್ದೀನಿ ಅಮ್ಮಂಗೆ ವಾಚ್ ತೊಗೋಬೇಕಿತ್ತು ಹಾಗಾಗಿ ಯಾವ ತೊಗೊಳ್ಳೋದು ಅಂತೇಳ್ಬಿಟ್ಟು ನೋಡ್ತಿದ್ದೀನಿ ಫಾಸ್ಟ್ ಟ್ರ್ಯಾಕ್ ಮತ್ತು ಸೊನಾಟ ಈ ಥರ ನಾನು ಚಾಯ್ಸ್ ಮಾಡ್ತಿದ್ದೀನಿ ನೋಡೋಣ ಯಾವುದು ಸೂಟ್ ಆಗುತ್ತೆ ಹೇಳ್ಬಿಟ್ಟು ಈ ಸರಿ ಯುಗಾದಿ ಹಬ್ಬಕ್ಕೆ ಫಸ್ಟೇ ಏಯ್ಟ್ ಡೇಸ್ ಮೊದಲೇ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಬಟ್ ಶಾಪಿಂಗ್ ವಿಡಿಯೋ ಮಾಡಬೇಕಿತ್ತು ಮಿಸ್ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಈ ವಾಚ್ ತೊಗೊಂಡಲ್ಲ ಕ್ಲಿಪ್ಸ್ನ ಕೂಡ ಆ್ಯಡ್ ಇದ್ದೀನಿ ನೋಡ್ತಿರ್ಬೋದು ಈ ಸರಿ ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಯುಗಾದಿ ಯಾಕಂದರೆ ನಮ್ಮ ಪ್ರಣವ್ಗೆ ಫಸ್ಟ್ ಯುಗಾದಿ ಅಲ್ವಾ ಹಾಗಾಗಿ ಮತ್ತು ನಮಗೆ ಹೊಸ ವರ್ಷವೂ ಕೂಡ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ರಿಗೂ ಕೂಡ ಬಟ್ಟೆ ಶಾಪಿಂಗ್ ಮಾಡಿದ್ದೀವಿ ಹಾಗೆಯೇ ವಾಚ್ ಕೂಡ ನೋಡ್ತಿರ್ಬೋದು ನಾನು ಹಾಕಿ ನೋಡ್ತಿದ್ದೆ ಫೈನಲಿ ಅಣ್ಣ ಒಂದು ಸೆಲೆಕ್ಟ್ ಮಾಡಿದರು ಅಮ್ಮಂಗೆ ಅಂತೇಳ್ಬಿಟ್ಟು ಅದನ್ನೇ ಕೂಡ ತಗೊಂಡು ಬಂದ್ವಿ ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನ ನಾನಿಲ್ಲಿ ಲಂಚ್ಗೆ ಏನು ಮಾಡೋದು ಅಂತೇಳ್ಬಿಟ್ಟು ಏನು ಮಾಡ್ತಿಲ್ಲ ಅಣ್ಣ ಊರಿಗೆ ಹೋಗಿದ್ದಾರೆ ಅಮ್ಮ ಅಲ್ಲಿಂದ ಮಾಡಿ ಕೊಟ್ಟು ಕಳಿಸ್ತಾರೆ ನನಗೆ ನಮ್ಮೂರು ಸೈಡು ಚಿಕನ್ ಅಂದರೆ ತುಂಬ ಇಷ್ಟ ಅದು ಅಮ್ಮ ಮಾಡಿ ಕೊಟ್ಟು ಕಳಿಸ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಸಿಂಪಲ್ಲಾಗಿ ತಿಳಿಸಮ್ಮನ ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗೆ ಶಾಪಿಂಗ್ ಎಲ್ಲ ಆದಮೇಲೆ ಅಣ್ಣ ಕೂಡ ಊರಿಗೆ ಹೊರಟರು ನಾನಿಲ್ಲಿ ಮಧ್ಯಾಹ್ನಕ್ಕೆ ತಿಳಿ ಸಾಂಬಾರು ಮತ್ತು ಅನ್ನ ಮಾಡ್ಕೊಳ್ಳೋಣ ಟೊಮೊಟೊ ಹಾಕಿ ಅಂತೇಳ್ಬಿಟ್ಟು ಇದ್ದೀನಿ ನನಗೆ ನಮ್ಮೂರು ಸೈಡ್ ಹೊರಸಿಕೆರೆ ಹಾಂ ಹಾಂ ಫೇವ್ರೇಟ್ ಅವ್ರವ್ರ ಊರಿಗೆ ಅವ್ರಿಗೆ ಇಷ್ಟ ಅಲ್ವಾ ಅಲ್ಲಿ ನನಗೆ ಅಲ್ಲಿ ಸಿಗುವಂಥ ಚಿಕನ್ನು ಹಾಗೆ ಅಮ್ಮ ಮಾಡುವಂಥ ಚಿಕನ್ ಸಾಂಬಾರು ತುಂಬ ಅಂದರೆ ತುಂಬಾ ಫೇವ್ರೇಟು ಹಾಗಾಗಿ ಅವರೇ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಏನು ಮಾಡೋದು ಬೇಡ ಇವತ್ತು ಸಂಡೇ ಸ್ಪೆಷಲ್ ಅಂತೇಳ್ಬಿಟ್ಟು ನಾನಿಲ್ಲಿ ಅನ್ನಕ್ಕೆ ಮೊದಲು ಇಟ್ಕೋತಾ ಇದ್ದೀನಿ

ಈ ಒಂದು ಟೊಮೊಟೊ ರಸಮ್ನ ಮಾಡೋಣ ಹೇಳ್ಬಿಟ್ಟು ಎಲ್ಲನೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಅನ್ನ ಕೂಡ ರೆಡಿಯಾಗುವಷ್ಟರಲ್ಲಿ ಇಲ್ಲಿ ಟೊಮೊಟೊ ಹಾಗೆಯೇ ಊರಿಂದ ಟೊಮೊಟೊಗಳನ್ನ ಕೂಡ ಕೊಟ್ಟು ಕಳಿಸಿದ್ರು ನಾವು ಊರಿಗೆ ಹೋದರೆ ಅಣ್ಣ ಏನೇನು ಸಿಗುತ್ತೆ ಅಲ್ಲಿ ಎಲ್ಲ ಕೂಡ ತರ್ತಾರೆ ಅಂದರೆ ಕೊಟ್ಟು ಕಳಿಸ್ತಾರೆ ಅಮ್ಮ ಟೊಮೊಟೊಗಳ್ನ ಕೂಡ ತಂದಿದ್ರು ಅದನ್ನು ಕೂಡ ನಾನಿಲ್ಲಿ ಮಾಡೋಣ ತುಂಬಾ ಟೊಮೊಟೊಗೂ ಇದ್ವಲ್ವ ಹಾಗಾಗಿ ಟಮೊಟೊ ರಸಮನ್ನೇ ಮಾಡಿಬಿಡೋಣ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಈ ಟೊಮೊಟೊ ರಸಮ್ನ ನಾವು ಮೂರು ನಾಲ್ಕು ವಿಧಾನದಲ್ಲಿ ಮಾಡ್ಬೋದು ಈ ರೀತಿ ಒಗ್ಗರಣೆನ ಹಾಕ್ಕೊಂಡು ಕೂಡ ಮಾಡ್ಬೋದು ಹಾಗೆ ಟೊಮೊಟೊಗಳನ್ನ ಬೇಯಿಸ್ಕೊಂಡು ಆ ಎಲ್ಲ ತೆಗೆದು ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಕೂಡ ಮಾಡ್ಬೋದು ನಾನಿವತ್ತು ಹೇಗೆ ಮಾಡ್ತಿದ್ದೀನಪ್ಪ ಅಂದರೆ ಸೋ ಸೋ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಏನಿಲ್ಲ ಟೊಮೊಟೊ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಎಲ್ಲನೂ ಕೂಡ ಹೆಚ್ಕೋತಾ ಇದ್ದೀನಿ ಇದಕ್ಕೆ ನಾನು ಇವತ್ತು ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕೊತ್ತಂಬರಿ ಕಾಯಿ ತುರಿನ ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ರಸಮ್ನ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ನ್ಯಾಚುರಲ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ನನಗೆ ಒಂದು ಟೈಮ್ಗೆ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ತುಂಬ ಟೈಮ್ ಇದ್ರೆ ಸ್ವಲ್ಪ ಬೇರೆ ರೀತಿಯಾಗಿ ಮಾಡ್ತೀನಿ ಟೈಮ್ ಇಲ್ಲ ಅಂತ ಅಂದರೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಷ್ಟು ಈಸಿಯಾಗಿ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಇವತ್ತು ನಾನು ಮಡಿಕೊಂಡು ಅಕ್ಕಿಯಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ನಾನಿಲ್ಲಿ ಸೀಸ್ನಿಂಗ್ ಎಲ್ಲ ಮಾಡಿಟ್ಟಿದ್ದೆ ಇದೇ ಫಸ್ಟ್ ನಾನು ರೆಸಿಪಿ ಮಾಡ್ತಿರೋದು ಇದರಲ್ಲಿ ನನಗಂತೂ ತುಂಬಾ ಇಷ್ಟ ಇದು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಈ ಒಂದು ರಸಮ್ ಮಾಡಲಿಕ್ಕೆ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಗ್ರೀನ್ ಚಿಲ್ಲಿ ಹಾಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇವತ್ತು ಶೂಟ್ ಆಗ್ತಿದೆ 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 ಅಂಥೇಳಿ ಸುಮ್ಮನೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ತಾ ಹೋಗ್ತಿದ್ದೀನಿ ಬಟ್ ಶೂಟೇ ಆಗಿಲ್ಲ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅದು ಇದು ತುಂಬಾ ಸರಿ ಎಲ್ರಿಗೂ ಹಾಕಿರುತ್ತೆ ಯೂಟ್ಯೂಬರ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ ನಾವು ಕ್ಯಾಮ್ರಾನ ಆನ್ ಮಾಡಿದೀವಿ ಅಂತ ಅನ್ಕೊಂಡಿರ್ತೀವಿ ಶೂಟ್ ಆಗ್ತಿದೆ ಆಗ್ತಿದೆ ಅಂತ ಅನ್ಕೊಂಡಿರ್ತೀವಿ ಅದು ಹಾಗೇ ಇರಲ್ಲ ನನಗಂತೂ ಈ ಎಕ್ಸ್ಪೀರಿಯನ್ಸ್ ತುಂಬಾ ಆಗಿದೆ ಯಾಕಂದ್ರೆ ನಾವು ಮಾಡೋ ಅಂತ ಇದರಲ್ಲಿ ಬಟನ್ನ ಅಂದರೆ ಆನ್ ಮಾಡಿ ಇಡೋದನ್ನ ಮರ್ತೆ ಬಿಟ್ಟಿರ್ತೀವಿ ಹಂಗೆ ಆಗೋಯ್ತು ನನಗೆ ಆಮೇಲೆ ನನಗೆ ನೆನೆಸ್ಕೊಂಡು ಒಂಥರ ನಗು ಬರ್ತಿತ್ತು ಎಲ್ರಿಗೂ ನಿಮಗೂ ಹಾಗೆ ಆಗಿರ್ಬೋದು ಯಾವತ್ತಾದರೂ ಒಂದಿನ ಅಂತ ಅನ್ಕೋತೀನಿ ನನಗಂತೂ ತುಂಬ ಸರಿ ರೀತಿ ಆಗಿದೆ ಏನು ಮಾಡೋ ಹಾಗಿಲ್ಲ ಹಾಗಾಗಿ ಅದನ್ನು ಮಾತ್ರ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಒಗ್ಗರಣೆ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ನಾನಿಲ್ಲಿ ಈ ಒಂದು ಟೊಮಾಟೊಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಈ ಮಡ್ಕಲಿ ನಾವು ಬೇರೆ ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಲೇಟ್ ಆಗುತ್ತೆ ಲೇಟ್ ಅಂದರೆ ತುಂಬ ಅಲ್ಲ ಸ್ವಲ್ಪ ಲೇಟಾಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೋತೀನಿ ಇದನ್ನು ನೋಡ್ತಿರ್ಬೋದು ನೀವು ಅಷ್ಟರಲ್ಲಿ ಬೇಯೋ ಅಷ್ಟರಲ್ಲಿ ಸ್ವಲ್ಪ ಎಗ್ನ ಕೂಡ ಬಾಯ್ಲ್ ಮಾಡ್ಕೊಳ್ಳೋಣ ಫೋರ್ ಮೆಂಬರ್ಸ್ ಇದೀವಲ್ಲ ನಾನು ಪ್ರಣವ್ ಹಾಗೆ ರಿಷಿ ಹಸ್ಬೆಂಡ್ ನಾಲ್ಕು ಜನ ಇದಲ್ವಾ ನಾಲ್ಕು ಮೊಟ್ಟೆನ ನಾನಿಲ್ಲಿ ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಏನಿದ್ರು ಸಂಡೇ ಅಲ್ವಾ ಏನಾದರೂ ಒಂದು ಇರಬೇಕು ಅಂತೇಳಿಬಿಟ್ಟು ಅಷ್ಟೇ ಹಾಗೆಯೇ ನೋಡಿ ಈ ರೀತಿಯಾಗಿ ಸ್ವಲ್ಪ ಇದು ಮೆತ್ತಗಾಗಿದೆ ಆದ್ರೂ ಕೂಡ ಇನ್ನೂ ಸ್ವಲ್ಪ ಆಗಬೇಕು ನಾನು ನಾವು ಈ ರೀತಿ ಈ ಒಂದು ಮೆಥೆಡಲ್ಲಿ ನಾವು ರಸ ಮಾಡೋದಾದರೆ ಈ ಒಂದು ಟೊಮೊಟೊ ಏನಿದೆ ತುಂಬ ಅಂದರೆ ತುಂಬ ಮೆತ್ತಗಾಗಬೇಕು ಅದು ಇಲ್ಲ ಅಂದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಮತ್ತು ಟೊಮೊಟೊಗಳು ಹಾಗಾಗೆ ಸಿಗುತ್ತೆ ಅಷ್ಟು ಚೆನ್ನಾಗಿರಲ್ಲ ನಾನಿಲ್ಲಿ ಸ್ವಲ್ಪ ರೆಡ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡರ್ನ ಹಾಗೇ ಧನಿಯಾ ಪೌಡರ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನಾನು ಹೀಗೇ ಸ್ವಲ್ಪ ಹೊತ್ತು ಎಣ್ಣೆ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅದು ಮೆತ್ತಗಾಗುವವರೆಗು ಈ ರೀತಿ ನಾನಿಲ್ಲಿ ಕೈ ಆಡಿಸ್ತಾನೆ ಇರ್ತೀನಿ ಯಾಕಂದರೆ ಸ್ವಲ್ಪ ತಳ ಹಿಡ್ಕೊಬಿಡುತ್ತೆ ಹಾಗಾಗಿ ಎಣ್ಣೆನೂ ಕೂಡ ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಹಾಗಾಗಿ ನೋಡಿ ಈ ರೀತಿಯಾಗಿ ಆದಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕಿದ್ದೀನಿ ನಾನು ಚೆನ್ನಾಗಿ ಬೇಯ್ಕೊಳ್ಳಿ ಅಂತೇಳ್ಬಿಟ್ಟು ಅರ್ಧ ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಇದು ಫುಲ್ ಸ್ಮ್ಯಾಶ್ ಆಗೋವರೆಗೂ ನೋಡ್ಬಿಟ್ಟು ಬೇಯಿಸ್ಕೊಬಿಟ್ಟು ನೆಕ್ಸ್ಟ್ ಇಲ್ಲಿ ನೀರನ್ನು ಆ್ಯಡ್ ಇದ್ದೀನಿ ಒಂದು ಇಬ್ಬರು ಮೂರು ಜನಕ್ಕೆ ಆಗುವಷ್ಟು ಇವತ್ತು ಮಾಡ್ತಿದ್ದೀನಿ ನೋಡ್ತಿರ್ಬೋದು ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಕಾಯಿ ತುರಿ ಮತ್ತು ಸಾಂಬಾರು ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು ಮಡಕೆಯಲ್ಲಿ ಮಾಡಿದ್ದು ಅಲ್ವಾ ನೋಡೋಣ ಹೇಳ್ಬಿಟ್ಟು ನಾನು ಟೇಸ್ಟ್ನು ಕೂಡ ಮಾಮೂಲಿ ಪಾತ್ರೆಯಲ್ಲಿ ಮಾಡೋ ಟೇಸ್ಟ್ ಹೇಗಿರುತ್ತೆ ಇದ್ರಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿದೆ ತುಂಬಾ ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ಇದ್ರ ಜೊತೆಗೆ ಮಜ್ಜಿಗೆ ಕೂಡ ನಮಗೆ ಬೇಸಿಗೆ ಅಲ್ವಾ ಇರಲೇಬೇಕು ಬೇಸಿಗೆ ಅಂತಲ್ಲ ಎಲ್ಲ ಟೈಮಲ್ಲೂ ಮನೇಲಿ ಮಜ್ಜಿಗೆ ಇರಲೇಬೇಕು ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಒಂದು ಕಾಲು ಲಿಟ್ರು ಮ ಮೊಸರಲ್ಲಿ ಅಲ್ವಾ ಮಾಡ್ತಿರೋದು ಅಂಥೇಳಿ ಈ ರೀತಿ ಚೆನ್ನಾಗಿ ಪ್ಯಾಕಲ್ಲೇ ಅಲ್ಲ ಅದನ್ನು ಪ್ಯಾಕಲ್ಲೇ ಇದು ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಈ ರೀತಿ ಒಂದು ಸ್ಪೂನ್ ತಗೊಂಡು ಬೀಟ್ ಮಾಡಿಬಿಟ್ಟು ನೀರು ಹಾಕ್ಕೊಡ್ತೀನಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಈಸಿಯಾಗಿ ಬೇಗನೆ ಮಜ್ಜಿಗೆನ ಮಾಡ್ಕೊಬಿಡ್ಬೋದು ಇಲ್ಲಿ ಎಗ್ ಕೂಡ ಕುದೀತಾ ಇದೆ ಹಾಗೆ ಸಾಂಬಾರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತೇಳ್ಬಿಟ್ಟು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಸಹ ಮಡಕೆ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ಬೇರೆ ಬೇರೆ ಎಲ್ಲ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಹಾಗೆ ಇದರಲ್ಲಿ ಚೆನ್ನಾಗಿ ಮಾಡೋದು ಬಂದುಬಿಟ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬಂದಿದ್ದೆ ಬಂದು ಬಂದಿತ್ತು ನೋಡೋಣ ಇನ್ನೊಂದನ್ನು ಕೂಡ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಮಾಮೂಲಿ ಮಾಡೋವಂಥ ಪಾತ್ರೆಗಿಂತ ಇದರಲ್ಲಿ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬ ಈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಸಾಂಬಾರು ಮಾಡೋದು ಫೈನಲಿ ಅನ್ನ ಮತ್ತು ರಸಮ್ ಅದ್ರ ಜೊತೆಗೆ ಸಿಂಪಲ್ಲಾಗಿ ಒಂದು ಮೊಟ್ಟೆ ಹಾಗೆ ಒಂದು ಮಜ್ಜಿಗೆ ಕೂಡ ರೆಡಿ ಆಯಿತು ಊಟ ಎಲ್ಲ ಆಗಿ ಆದಮೇಲೆ ಸಂಡೇ ಅಲ್ವಾ ಜಾತ್ರೆ ಬೇರೆ ಟೈಮ್ ಇತ್ತು ಊರಲ್ಲಿ ಹಾಗಾಗಿ ಸ್ವಲ್ಪ ಎಕ್ಸಿಮಿಷನ್ ಎಲ್ಲ ಇತ್ತು ತುಂಬಾ ಗೇಮ್ಸ್ಗಳೆಲ್ಲ ಇತ್ತು ಮಕ್ಕಳಾಡೋ ಅಂಥದ್ದು ಹಾಗಾಗಿ ಮಕ್ಕಳು ಖುಷಿಯೇ ನಮ್ಮ ಖುಷಿ ಅಲ್ವಾ ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ವಿ ನಾವು ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿರುವಂತಹ ಗೇಮ್ಸ್ ಇತ್ತು ಆ ನೈಟ್ ಲೈಟಿಂಗ್ ಆಗಿರ್ಬೋದು ಎಲ್ಲ ಒಂಥರ ನಮಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾರಲ್ಲ ಅದನ್ನು ನೋಡಿ ನಮಗೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಅವ್ರನ್ನೂ ಕೂಡ ನಾವಿಲ್ಲಿ ಕರ್ಕೊಂಡು ಹೋಗಿದ್ವಿ ಎಲ್ಲ ಗೇಮ್ಸನ್ನು ಕೂಡ ಆಟ ಆಡಿಸಿದ್ವಿ ಎಲ್ಲ ಅಂತ ಅಂದರೆ ಮಕ್ಕಳು ಆಟ ಅಂಥದ್ದು ಯಾವೆಲ್ಲ ಇವೆ ಆ ಗೇಮ್ಸ್ಗ ಕೂಡ ಆಟ ಆಡಿಸಿದ್ವಿ ತುಂಬಾ ಎಂಜಾಯ್ ಮಾಡಿದ್ರು ಮಾತ್ರ ಮಕ್ಕಳು ಏನೋ ಒಂಥರ ಖುಷಿ ಅಲ್ವಾ ಅವ್ರಿಗೂ ಹಾಗಾಗಿ ಕರ್ಕೊಂಡೋಗಿದ್ವಿ ನಾವು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಇತ್ತು ಏನೋ ಒಂಥರ ಈ ರೀತಿ ಜಾಯಿಂಟ್ ವೇಲಿ ಏನಿದೆ ಇದೆಲ್ಲ ದೊಡ್ಡೋರಲ್ಲಿ ಆಟಾಡ್ಬೋದು ನನಗಂತೂ ಈ ಗೇಮ್ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಹೋಗೋಣ ಅಂತ ಅಂದರು ಹಸ್ಬೆಂಡ್ ಬಟ್ ನಾನಂತೂ ಬರಲ್ಲಪ್ಪ ಅಂದೆ ಫೈನಲಿ ಪ್ರಣವ್ಗೊಂದು ಗೇಮ್ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂರಿಸಿ ಿ ನೋಡೋಣ ಹೇಗೆ ಅವನು ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಕೂರಿಸಿದೀವಿ ಜೊತೇಲಿ ಇಬ್ಬರೂ ಅವನು ಏನು ಭಯ ಪಡಲಿಲ್ಲ ಎಂಥದ್ದು ಇಲ್ಲ ಖುಷಿಯಾಗಿ ಹಾಯ್ ಹಾಯ್ ಮಾಡಿಕೊಂಡು ಕೂಗ ಆಡಿಕೊಂಡು ಕಿರ್ಚಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ದ ನೆಕ್ಸ್ಟ್ ರಿಷಿಗೂ ಕೂಡ ಈ ಒಂದು ಗೇಮ್ಸ್ಗೆ ಗೇಮ್ಸ್ನ ಆಟ ಆಡಿಸಿದ್ವಿ ಅವನು ಕೂಡ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ಆಟ ಆಡಿಸ್ದ ಸಂಜೆ ಆಯಿತು ಅಂತ ಎಲ್ಲ ಪೇರೆಂಟ್ಸು ಕೂಡ ಮಕ್ಕಳನ್ನ ಕರ್ಕೊಂಡು ಬಂದಿರೋರು ಮಕ್ಕಳಿಗೋಸ್ಕರ ತಂದೆ ತಾಯಿದಿರು ಏನೆಲ್ಲ ಮಾಡ್ತಾರೆ ಅಲ್ವಾ ಅವ್ರ ಖುಷಿಗೋಸ್ಕರ ತುಂಬಾ ಖುಷಿ ಆಗ್ತಿತ್ತು ಏನೋ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಬ್ಲಾಗ್ನೊಂದಿಗೆ ಸಿಗ್ತೀನಿ ಲವ್ ಯು ಆಲ್ ಬಾಬಾಯ್ ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ